ವಾಲ್ಗಳ್ಳಿ ಗ್ರಾಮ ಪಂಚಾಯತ್ನ ಉಪಚುನಾವಣೆಯಲ್ಲಿ ಸುಧಾಕರ್ ಗೌಡ ಗೆಲುವು ಸಾಧಿಸಿದ್ದಾರೆ. ಕುಮಟಾ ತಾಲೂಕಿನ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ನ ಕಲ್ಕೆರಿ ವಾರ್ಡ್ಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುಧಾಕರ್ ತಿಮ್ಮಣ್ಣ ಗೌಡ ಅವರು ಗೆಲುವಿನ ನಗೆ ಬೀರಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ಕಲ್ಕೆರಿ ವಾರ್ಡ್ನ ಸದಸ್ಯರಾದ ಮಂಜುನಾಥ್ ಗೌಡ ಅವರು ಅಕಾಲಿಕ ನಿಧನದಿಂದ ತೆರವಾದ ವಾರ್ಡ್ಗೆ ಚುನಾವಣೆ ನಡೆದಿದ್ದು ಸುಧಾಕರ್ ತಿಮ್ಮಣ್ಣ ಗೌಡ ಅವರು 178 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಚುನಾವಣೆಯು ಡಿಸೆಂಬರ್ 27 ಕ್ಕೆ ನಡೆದಿದ್ದು ತಹಶೀಲ್ದಾರ್ ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆದಿತ್ತು. ದಿವಂಗತ ಮಂಜುನಾಥ್ ಗೌಡ ಅವರ ಸಹೋದರ ಸುಧಾಕರ್ ತಿಮ್ಮಣ್ಣ ಗೌಡ ಅವರು 315 ಮತಗಳನ್ನು ಪಡೆದು 178 ಮತಗಳ ಭಾರಿ ಅಂತರದಲ್ಲಿ ಜಯವನ್ನ ಗಳಿಸಿದ್ರು. ಈ ವಾರ್ಡ್ಗೆ ನಡೆದ ಉಪಚುನಾವಣೆಯಲ್ಲಿ ಸುಧಾಕರ್ ಗೌಡ ಸೇರಿದಂತೆ 4 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಅತಿ ಹೆಚ್ಚು ಮತಗಳನ್ನ ಪಡೆದ ಸುಧಾಕರ್ ತಿಮ್ಮಣ್ಣ ಗೌಡ ಅವರನ್ನ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ನ ಕಲ್ಕೆರಿ ವಾರ್ಡ್ನ ನೂತನ ಸದಸ್ಯ ಎಂದು ಘೋಷಣೆ ಮಾಡಲಾಯಿತು. ತಹಶೀಲ್ದಾರ್ ವಿವೇಕ್ ಶೇಣವಿ, ಚುನಾವಣಾ ರಿಟರ್ನಿಂಗ್ ಆಫೀಸರ್ ಆನಂದ ವೈ ನಾಯ್ಕ ಹಾಗೂ ಚುನಾವಣಾ ಸಿಬ್ಬಂದಿ ಸುಧಾಕರ್ ಗೌಡ ಅವರಿಗೆ ಗ್ರಾಮ ಪಂಚಾಯತ್ ಸದಸ್ಯತ್ವದ ಪ್ರಮಾಣ ಪತ್ರವನ್ನ ನೀಡಲಾಯಿತು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದರಿಂದ ಮಾಜಿ ಶಾಸಕರಾದ ಶಾರದಾ ಮೋಹನ್ ಶೆಟ್ಟಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಸುಧಾಕರ್ ಗೌಡ ಅವರಿಗೆ ಹೂವಿನ ಹಾರವನ್ನು ಹಾಕಿ ಸಿಹಿ ವಿತರಿಸಿ ಸಂಭ್ರಮಿಸಿದ್ದ. ಈ ಸಂದರ್ಭದಲ್ಲಿ ಕೂಜಳ್ಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಗಜಾನನ್ ನಾಯ್ಕ, ಹನುಮಂತ್ ಪಡ್ಗಾರ್, ತುಕಾರಾಮ್ ನಾಯ್ಕ್, ಗಣಪತಿ ಪಡ್ಗಾರ್, ಮಂಜುನಾಥ್ ಪಡ್ಗಾರ್, ಮಾಸ್ತಿ ಮುಕ್ರಿ ಸೇರಿದಂತೆ ಇತರರು ಇದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.